ಸಾಮ್ರಾ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಅನೇಕ ಅಪಘಾತಗಳು ಸಂಭವಿಸುತ್ತಿದ್ದು ಇದನ್ನು ಗಮನಿಸಿದ ಶಾಸಕ ಅನಿಲ್ ಬೆನ್ಕೆ ನಾಲ್ಕು ಪದರದ ರಸ್ತೆ ನಿರ್ಮಾಣ ಮಾಡುವ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಎಸ್ಸಿ ಮೋಟಾರ್ಸ್ನಿಂದ ಚಿಂದೋಳಿ ಕ್ರಾಸ್ವರೆಗೆ ರಸ್ತೆ ತುಂಬ ಅಡತಳವಾಗಿದ್ದು ಅನೇಕ ಅಪಘಾತ ಹಾಗೂ ಸಂಚಾರಕ್ಕೆ ಸಮಸ್ಯೆಯಾಗುತ್ತಿತ್ತು. ಕುಡ್ಜಿ ಮುತಗಾ ಸಾಮ್ರಾ ಏರ್ಪೋರ್ಟ್ ಮಾರ್ಗವಾಗಿ ಸಂಚರಿಸುವ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದ್ದು ಈ ಹಿನ್ನೆಲೆ 22 ಕೋಟಿ ರೂಪಾಯಿ ಅನುದಾನದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಈ ರಸ್ತೆ ಮಂಜೂರು ಮಾಡಲಾಗಿದ್ದು ಕಾಮಗಾರಿ ಪ್ರಾರಂಭಿಸಿರುವ ಬಗ್ಗೆ ಶಾಸಕ ಅನಿಲ್ ಬೆನ್ಕೆ ತಿಳಿಸಿದ್ದಾರೆ. ಬೆಳಗಾವಿಯಿಂದ ಅಂದರೆ ಎಸ್ಸಿ ಮೋಟರ್ಸ್ನಿಂದ ಸಾಮ್ರಾ ತನಕ ಏರ್ಪೋರ್ಟ್ ತನಕ ಫೋರ್ ಲೇನ್ ರೋಡ್ ಆಗಬೇಕಂತ ಭಾಳಷ್ಟು ಬೇಡಿಕೆ ಭಾಳ ವರ್ಷದಿಂದ ಇದೆ. ಬೆಳಗಾವಿಯ ಫೋರಂನವರು ಇಲ್ಲಿ ನಾವು ಎಲ್ಲರೂ ಕೂಡ ಬೆನ್ ಹತ್ತಿ ಇವತ್ತು ಎಸ್ ಸಿ ಮೋಟರ್ಸಿಂದ ಸಿಂಧೋಳಿ ತನಕ, ಹಾಂ ಸಿಂಧೋಳಿ ಕ್ರಾಸ್ ತನಕ 4.5 ಕಿಲೋಮೀಟರ್ ಕಮ್ಮಿ ಕಮ್ಮಿ ಫೋರ್ ಲೇನ್ ರೋಡ್ವನ್ನು ಅಪ್ರೂವ್ ಆದಮೇಲೆ ಇವತ್ತು ಅದರ ಪೂಜಾ ಮಾಡಿದ್ದೀವಿ. ಇದರ ಕಂಪ್ಲೀಟ್ ಮಾಡುವುದು ಟೈಮ್ ಅಂದರೆ 1.5 ವರ್ಷ ಒಳಗೆ ಇದು ಪೂರ ಮಾಡಬೇಕಂತ ಟೆಂಡರ್ನಲ್ಲಿ ಆದೇಶ ಅದ. ಇವತ್ತಿನಿಂದ 1.5 ವರ್ಷ ಒಳಗೆ ನೀವು ಪೂಜಾ ಮಾಡಿದ ಮೇಲೆ ಈಗ 1 ವರ್ಷ ಒಳಗೆ ಕಂಪ್ಲೀಟ್ ರೂಲ್ ಆಗಬೇಕಂತ ನಿಮ್ಗೆ ಆದೇಶ ಅದ. ಒಂದು ಯಾವುದೂ ಪರಿಸ್ಥಿತಿ ತೊಂದರೆ ಆಗಬಾರ್ದು ನೋಡ್ಬೇಕು ಈ ವೆಹಿಕಲ್ ಮೂವ್ಮೆಂಟ್ ಸಲುವಾಗಿ. ಮೂರನೇದು ಯಾವುದೂ ಪರಿಸ್ಥಿತಿ ಆಜುಬಾಜುಗೆ ಏನು ತಕರಾರು ಬಂದರೂ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಂದೆ ಹೋಗ್ಬೇಕು. ಇಲ್ಲಾಂದ್ರೆ ಇಲ್ಲಿ ಜಗಳ ಬಂದೈತಿ ನಿಲ್ಸೋದಿಲ್ಲ. ಮತ್ತು ಸಮಸ್ಯೆ ಬಂದ್ರೆ ಇಲ್ಲೇ ಹಳ್ಳಿಯವ್ರ ಮಂದಿ ಅದಾರು, ನಮ್ಮ ಬಸವನಕುರ್ತಿ ಅವ್ರು ಇಲ್ಲೇ ಅದಾರು, ಅವ್ರ ಜೊತೆ ಸಂಪರ್ಕ ಮಾಡಿರಿ. ಗಾಂಧಿನಗರ ಸಮಸ್ಯೆ ಬಂದರೆ ಇಲ್ಲೇ ಅವ್ರು ಅದಾರು, ಎಲ್ಲರೂ ಸಂಪರ್ಕ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಂದೆ ಯಾವುದೂ ಪರಿಸ್ಥಿತಿ ರೋಡ್ ನಿಲ್ಲಬಾರ್ದು. ಮತ್ತು ಕ್ವಾಲಿಟಿ ಯಾವುದೂ ಪರಿಸ್ಥಿತಿ ಕಾಂಪ್ರಮೈಸ್ ಆಗಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೇ ಅವಕಾಶ ಕ್ವಾಲಿಟಿ ಪರವಾಗಿ ಮಾಡುವುದಿಲ್ಲ. ಎರಡನೇದು ಸೈಡ್ ಡ್ರೈನ್ ಬಗ್ಗೆ ಭಾಳಷ್ಟು ಸಮಸ್ಯೆ ಅದ. ಅವು ಜೊತೆ ರೋಡ್ ಜೊತೆ ಇದ್ದ ಆ ಡ್ರೈನ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗಬೇಕು. ಇಲ್ಲಾಂದ್ರೆ ಉಣ್ಣೀರು ಕೂಡ ಅದನ್ನು ನಾಳೆ ಇಲ್ಲಿ ಬೆಳಗ್ನಲ್ಲ ನೀರು ನಿಂತು ಮತ್ತೆ ಮೇಲೆ ಕಡೆ ಬಂದು ನೀವು ರೋಡ್ ಎಲ್ಲ ಹಾಳಾಗುತ್ತೆ ಚಾನ್ಸ್ ಅದ. ನೀವು ನನಗೂ ಮಾಹಿತಿ ತೊಗೊಂಡಿರ್ಬೇಕು. ಹೀಗಾಗಿ ಒಟ್ಟಾರಾಗಿ ಏರ್ಪೋರ್ಟ್ ರೋಡನ್ನು ಭಾಳಷ್ಟು ವರ್ಷದಿಂದ ಆಕ್ಸಿಡೆಂಟ್ ಆಗುವುದು ಭಾಳ ಸಮಸ್ಯೆ ಇಲ್ಲಿ ಆದಮೇಲೆ ಇವತ್ತಿದ್ದ ಕೆಲಸವನ್ನು ಶುರು ಮಾಡಿದ್ದೀವಿ. ನಾವು ಎಲ್ಲರೂ ನಗರ ಸೇವಕರು ಇರಲಿ ಸಮಾಜ ಸೇವಕರು ಇರಲಿ ಈ ಭಾಗದ ಜನರು ಎಲ್ಲರೂ ಬಂದಿರಿ. ವಿಶೇಷವಾದ ಇದ ಕಾರ್ಯಕ್ರಮ ಯಾಕೆ ಹೇಳ್ಬೇಕಂದ್ರೆ ಭಾಳ ವರ್ಷದ ಬಗ್ಗೆ ಬೇಡಿಕೆ ಇತ್ತು. ಲೊಕೇಶನ್ ಕೊಡೋದ್ರು ಅಷ್ಟು ನನ್ನ 10 ವರ್ಷದ ಬೇಕು ಆಗಬೇಕಂತ ಆರು ವರ್ಷದ ಒಂದು ಹಂತಕ್ಕೆ ಬಂದು ಇವತ್ತು ನಾವು ಕಾಮಗಾರಿ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆ ಆಗಬೇಕು, ಈ ಕೆಲಸ ಲಘು ಆಗಬೇಕಂದ್ರೆ ಜನರನ್ನ ಸಹಕಾರ ಭಾಳಷ್ಟು ಬೇಕು. ಲಕ್ಷತನೇ ಸಾಮ್ರಾದಿಂದ ಎಸ್ಸಿ ಮೋಟಾರ್ಸ್ವರೆಗಿನ ರಸ್ತೆ ಅಟುಕಾಗಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು. ಇಂತಹ ಪ್ರಮುಖ ಕಾಮಗಾರಿಗಳಿಗೆ ಶುಭಾರಂಭ ಮಾಡಿದ ಹಿನ್ನೆಲೆ ನಾಗರಿಕರಲ್ಲಿ ಸಂತಸ ವ್ಯಕ್ತವಾಗುತ್ತಿದೆ ಎಂದು ಬಿಜೆಪಿ ಕಾರ್ಯಕರ್ತ ರುದ್ರನಾಥ್ ಚಂದರ್ಗಿ ತಿಳಿಸಿದ್ದಾರೆ. ಇವತ್ತಿನ ಒಂದು ವಿಶೇಷವಾದ ಕೆಲಸವನ್ನು ಅನಿಲ್ ಬೆನ್ಕೆ ಅವರು ಮಾಡಿದ್ದಾರೆ. ಈ ಬೆಳಗಾವಿ ನಗರ ಏರ್ಪೋರ್ಟ್ನಿಂದ ಹಿಡಿದು ಎಸ್ಸಿ ಮೋಟಾರ್ಸ್ ಪೂರ್ವಪಥ ರೋಡನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರು ಈ ನಮ್ಮ ಬೆಳಗಾವಿ ನಗರ ಜನರ ಒಂದು ಆಸೆ ಇತ್ತು. 25 ವರ್ಷದಿಂದ ಆಯಿತು, ಎಲ್ಲ ಸರ್ಕಾರ ಬಂದವೇ ಎಲ್ಲರೂ ಬಂದು ಹೋದರು. ಆದರೂ ಇವತ್ತು ನಮ್ಮ ಅನಿಲ್ ಬೆನ್ಕೆ ಅವರ ಒಂದು ಮನಸ್ಸು ಮೇಲೆ ತಗೊಂಡು ಒಳ್ಳೆಯನ್ನು ಕೆಲಸ ಮಾಡಿದ್ದಾರೆ. ಅದನ್ನು ಇವತ್ತು ಪೂಜೆಯನ್ನು ಇಟ್ಟುಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಗುತ್ತಿಗೆದಾರರು ಹೇಳಿದ್ದಾರೆ. ಮತ್ತು ಈ ನಮ್ಮ ಅನಿಲ್ ಬೆನ್ಕೆ ಅವರ ಒಂದು ಒಳ್ಳೆಯ ಪ್ರಯತ್ನದಿಂದ ಬೆಳಗಾವಿಯ ಉತ್ತರದಲ್ಲಿ ಅಭಿವೃದ್ಧಿಯ ಕೆಲಸಗಾರನ್ನು ಮಾಡ್ತಾ ಇದ್ದಾರೆ. ಅವರು ಹೀಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಹೋಗಲಿ, ಜನರ ಆಸೆ ಆಸ್ಪತ್ರೆಗೆ ಒಳ್ಳೆಯನ್ನು ಅವರು ಮನಸ್ಸು ಮಾಡಿ ಈ ಬರುವ ದಿನದಲ್ಲಿ ಅವರಿಗೆ ಎಲ್ಲರೂ ಜನರ ಆಶೀರ್ವಾದ ಮಾಡಬೇಕು. ಅವರ ಕೆಲಸವನ್ನು ನೋಡಿ ಜನರ ಒಂದು ಮನದಲ್ಲಿ ಏನಿದೆಲ್ಲ ಅದ ಕೆಲಸವನ್ನು ಮಾಡಲಿಕ್ಕೆ ಅವರು ಭಾಳ ಮುಂದೆ ಮಾಡ್ತಾರೆ. ಇವತ್ತಿನ ಅದ ನಾವು ಕೆಲಸ ಉದಾಹರಣೆ ಹೇಳಬೇಕು. ಇವತ್ತು ಅವರು ನಮ್ಮ ಕುಡ್ಚಿಯಿಂದ ಹಿಡಿದು ಇಲ್ಲಿ ನಮ್ಮ ಏನೇ ಇದೆಲ್ಲ ಜನರಿಗೆ ಒಂದು ಭಾಳ ದಣದಟ್ಟಿನ ಆಗ್ತಿತ್ತು. ಒಂದು ಏರ್ಪೋರ್ಟಿಂದ ಅಂತಾರಾಷ್ಟ್ರೀಯ ವಿಮಾನ ಆದ್ದರಿಂದ ಜನರ ಆಕ್ಸಿಡೆಂಟ್ ಆಗ್ತಿತ್ತು. ಅದನ್ನೆಲ್ಲ ಮನಸ್ಸಲ್ಲಿ ತೊಗೊಂಡು ಈ ಕೆಲಸ ಮಾಡಿದ್ದಾರೆ. ಹೀಗೆ ಅವರು ಕೆಲಸ ಮಾಡ್ಕೊತ ಹೋಗಲಂತೇಳಿ ನಾನು ಆಸೆಯಾಗಿ ಎಂದು ಹೇಳ್ಬೋದು. ಈ ವೇಳೆ ಬಿಜೆಪಿ ನಾಯಕ ಮುರುಗೇಂದ್ರಗೌಡ ಪಾಟೀಲ್, ಹಿರಿಯ ನಾಯಕರಾದ ರಾಮ್ಲಿಂಗ್ ಕಡಪ್ನವರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.